ನೀವೆಲ್ಲ ನಾನಾ ಥರ ರಂಗೋಲೆಗಳನ್ನು ನೋಡಿರ್ತೀರಿ. ಅದರಲ್ಲಿ ಪೂನ ರಂಗೋಲೆ, ಚುಕ್ಕಿ ರಂಗೋಲೆ, ಬಣ್ಣ ಬಣ್ಣದ ರಂಗೋಲೆಗಳನ್ನೆಲ್ಲ ನೋಡಿದ್ದೀರಿ. ನಾನು ಇವತ್ತು ಒಂದು ವಿಭಿನ್ನವಾದಂಥ ಶೇಡಿಂಗ್ ರಂಗೋಲೆ ಅಂತ ತೋರಿಸ್ತೀನಿ. ಎಲ್ಲ ಕಲರು ಮಿಕ್ಸ್ ಮಾಡಿಬಿಟ್ಟು ಬೆರಳಿನಲ್ಲಿ ತಿದ್ದುವಂಥ ರಂಗೋಲೆ ಇದು. ಮದುವೆ ಮನೆಗಳಲ್ಲಿ ಎಲ್ಲ ಬೇಗ ಬೇಗ ಹಾಕಬೇಕು ಅಂದರೆ ಇದು ನಿಮಗೆ ಅನುಕೂಲ ಆಗುತ್ತೆ. ಆ ಥರ ತೋರಿಸ್ತೀನಿ. ಇವಾಗ ಮೊದಲಿಗೆ ನಾನು ಒಂದು ಬಿಳಿ ರಂಗೋಲೆಯನ್ನು ತೊಗೊಂಡು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಪಿಂಕ್ ತಗೋತಾ ಇದ್ದೀನಿ. ನಮ್ಮ ಭಾರತದ ಸಂಪ್ರದಾಯದಲ್ಲಿ ರಂಗೋಲೆ ಅನ್ನೋದು ತುಂಬ ಪ್ರಮುಖ ಪಾತ್ರ. ಬೆಳಗ್ಗೆದ್ದು ಎಲ್ಲರ ಮನೆ ಮುಂದೆನೂ ರಂಗೋಲೆ ಹಾಕೋದೇ ನಮ್ಮ ಭಾರತೀಯರ ಸಂಪ್ರದಾಯ ಆಗಿದೆ. ಎಲ್ಲ ಅವರವರ ಒಂದು ಆರ್ಟ್ಗೆ ತಕ್ಕಂಗೆ ಅವರವರು ರಂಗೋಲೆಗಳನ್ನು ಹಾಕ್ಕೊಳ್ತಾ ಹೋಗ್ತಾರೆ. ಇವಾಗ ನಾನು ಗ್ರೀನ್ ಕಲರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲೋ ಹಾಕ್ತೀನಿ. ಪುನಃ ವೈಟ್ ಹಾಕ್ಕೊಳ್ತಾ ಇದ್ದೀನಿ ಕೊನೆ. ಅಂದರೆ ಎಲ್ಲ ಕಲರು ಮಿಕ್ಸ್ ಆಗಿ ಬಂದ್ಬಿಡುತ್ತೆ ಯಾವಾಗ್ಲೂ. ಇವಾಗ ನೋಡಿ, ಇದನ್ನು ಒಂದು ಸ್ವಲ್ಪ ಕಮಲ್ದು ಥರ ನಾನು ತಿದ್ದುತ್ತಾ ಇದ್ದೀನಿ. ಇವಾಗ ಅದು ಎಲೆ ಥರ ಬರುತ್ತೆ. ನೆಕ್ಸ್ಟ್ ನಾವು ಮಾಡೋದು ತಾನೇ ಶೇಡ್ ಕೊಟ್ಟಂಗೆ ಆಗ್ಬಿಡುತ್ತೆ ಇವಾಗ. ಇವಾಗ ನೋಡಿ, ಕಮಲ್ದು ಹೂ ಥರ ಬಂದ್ಬಿಟ್ಟು ಅದು ಮಧ್ಯ ಎಲೆ ಥರ ಬರ್ತಾ ಇದೆ. ಇವಾಗ ಈ ಸೈಡಲ್ಲೂ ಅದನ್ನೇ ಹಾಕ್ತೀನಿ, ನೋಡ್ತಾ ಇರಿ. ಮತ್ತು ಇದೇ ಥರ ಪಿಂಕು ಮೊದಲು ವೈಟ್ ಹಾಕ್ಕೋಬೇಕು, ಆಮೇಲೆ ಪಿಂಕ್ ಹಾಕ್ಕೋಬೇಕು. ಅದು ಒಂದು ಎಲೆ ಅಂದರೆ ಅದರೊಳಗೆ ಗ್ರೀನು ಎಲ್ಲೋ ಎರಡೂ ಮಿಕ್ಸ್ ಆಗಿರುತ್ತೆ. ಹೂವು ಅಂದರೆ ಅದಕ್ಕೆ ಎಲ್ಲ ಕೆಂಪು ಬಿಳಿ ಮಿಕ್ಸ್ ಆಗಿರುತ್ತೆ. ಆ ಥರ ಹಾಕಿದ್ರೆ ನಿಮಗೆ ಕರಿ ನೆಲದ ಮೇಲೆ ಹಾಕಿದ್ರೆ ಇವೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಯಾವಾಗ್ಲೂ. ಮತ್ತು ಇದು ಔಟ್ಲೈನ್ ಕೊಟ್ಟಂಗೆ ವೈಟ್ ಹಾಕಬೇಕು. ಮತ್ತು ಇದನ್ನು ಅದೇ ಥರ ಹೂ ಥರ ತಿದ್ದಬೇಕು. ಅಂದರೆ ಇದರೊಳಗೆ ನಿಮಗೆ ಒಂದು ದೀಪ ಇಟ್ಕೊಂಡ್ರೆ ದೀಪದ ಸುತ್ತಲೂ ಹಾಕ್ಬೋದು. ಕೊಡಾನೋ ಆ ಥರ ಏನಾದ್ರು ಮನೇಲಿ ಇಟ್ಕೊಂಡ್ರೆ, ಕಳಶ ಇಟ್ಟರೆ ಕಳಶದ ಸುತ್ತಲೂ ಹಾಕ್ಬೋದು. ಮದುವೆ ಮನೆಗಳಲ್ಲಿ ಬಾಳೆ ಎಲೆ ಹಾಕ್ತೀವಲ್ಲ ಭೂಮದ ಊಟಕ್ಕೆ ಅಂತ ಹಾಕ್ತೀವಿ, ಆವಾಗ್ಲೂ ಭೂಮದ ಊಟಕ್ಕೆ ಹಾಕ್ಬೇಕಾದ್ರೂ ಇದನ್ನು ಹೂ ಥರನೇ ಹಾಕ್ಬೋದು. ಯಾವುದೂ ಈ ನಿಮಗೆ ಡೈಮಂಡ್ ಶೇಪ್ ಬೇಕು ಅಂದರೆ, ನಾನು ಇವಾಗ ಡೈಮಂಡ್ ಶೇಪ್ನು ಮಾಡಿ ತೋರಿಸ್ತೀನಿ ನಿಮಗೆ. ಡೈಮಂಡ್ ಶೇಪ್ ಬೇಕಾದ್ರೆ ಅದನ್ನು ಮಾಡ್ಕೋಬೋದು. ಇವಾಗ ಇದಕ್ಕೆ ಒಂದು ಹೈಲೈಟ್ ಕೊಡಬೇಕಾಗತ್ತೆ. ಬಿಳಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಆದ್ರೂ ಮಧ್ಯ ಒಂದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೇಕಾದ್ರೆ ಬಿಳಿ ಬಣ್ಣ ಹಾಕಬೇಕಾಗತ್ತೆ. ಇವಾಗ ನೋಡಿ, ಇಲ್ಲೊಂದು ಡೈಮಂಡ್ ಮಾಡ್ತೀನಿ ನಾನು. ಇವಾಗ ಬಾಳೆ ಎಲೆ ಸುತ್ತಲೂ ಮಾಡೋಕ್ಕೆ ಅಂತಲೂ ಈ ಥರನೇ ಮಾಡ್ಕೋಬೋದು ನೀವು. ಇವಾಗ ಇದ್ರ ಒಳಗಡೆ ಪಿಂಕ್ ಹಾಕ್ಕೊಡಿ, ಮತ್ತು ಗ್ರೀನ್. ಎಲ್ಲ ಕಲರು ನಿಮಗೆ ಬೆರಳಲ್ಲಿ ತಿದ್ದಿದ ತಕ್ಷಣ ಶೇಡ್ ಬಂದಂಗೆ ಬರೋಕ್ಕೆ ಶುರುವಾಗ್ಬಿಡುತ್ತೆ. ನಾನು ಮಧ್ಯದ ಬೆಟ್ಟಲ್ಲಿ ಮಾಡ್ತೀನಿ ಯಾವಾಗ್ಲೂ. ಅವರವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋಬೋದು. ಅವರವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಅವ್ರು ಆ ಥರ ಮಾಡ್ಕೋಬೋದು. ಇವಾಗ ಎಲ್ಲ ಕಲರು ಮಿಕ್ಸ್ ಆಗಿಬಿಟ್ಟು ಕೊನೆಗೆ ವೈಟ್ ಶೇಡ್ ಥರನೂ ಬಂದ್ಬಿಡುತ್ತೆ ನಿಮಗೆ. ಈ ಥರ ಮಾಡಿ, ಈ ಸೈಡಲ್ಲೂ ಅದೇ ಥರ ಮಾಡಿ. ನಿಮಗೆ ಬೆಟ್ಟಲ್ಲಿ ತಿದ್ದಬೇಕಾದ್ರೆ ಎಲ್ಲ ಕಲರು ಒಟ್ಟಿಗೆ ಸೇರಿಕೊಂಡು ಅದು ಬ್ರೈಟ್ನೆಸ್ ಬರುತ್ತೆ, ಔಟ್ಲೈನ್ ಬಂದಂಗೆ ಬಂದ್ಬಿಡುತ್ತೆ. ಮಧ್ಯ ವೈಟ್ ಹಾಕ್ಕೊಂಡ್ಬಿಟ್ರೆ ಎಲ್ಲೋ, ಆಮೇಲೆ ವೈಟ್ ಹಾಕ್ಕೊಂಡ್ರೆ ಯಾವಾಗ್ಲೂ ಬ್ರೈಟ್ನೆಸ್ ಜಾಸ್ತಿ ಬರುತ್ತೆ. ಆಮೇಲೆ ನೀವು ಯಾವ ನೆಲದ ಮೇಲೆ ಹಾಕ್ತೀರಿ ಅದಕ್ಕೆ ತಕ್ಕಂಗೆ ಕಲರ್ ಶೇಡು ಬರೋಕ್ಕೆ ಶುರುವಾಗುತ್ತೆ. ಕರಿ ನೆಲದ ಮೇಲೆ ಎಲ್ಲ ಚೆನ್ನಾಗಿ ಕಾಣುತ್ತೆ. ಕರಿ ಗ್ರ್ಯಾನೈಟು, ರೆಡ್ಡು, ರೆಡ್ ಆಕ್ಸೈಡ್ ನೆಲಗಳು ಅವೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಯಾವ ಜಾಗದಲ್ಲಿ ಫುಲ್ ಫಿಲಪ್ ಮಾಡಬೇಕು ಅಂತಾಗಿರುತ್ತೋ ಅವಾಗ ಇದನ್ನು ಬೇಕಾದ್ರೆ ಇನ್ನೂ ಒಂದು ಸಣ್ಣದು ಈ ಥರದ್ದೇ ಒಂದು ಬೇಕಾದರೂ ಹಾಕ್ಕೋಬೋದು. ಡೈಮಂಡ್ ಬೇಕಾದ್ರೂ ಹಾಕ್ಕೋಬೋದು. ನಾನು ಈ ಥರನೇ ಒಂದು ಹಾಕ್ತೀನಿ ಇವಾಗ. ಇವಾಗ ಮತ್ತೆ ಇದನ್ನು ದೊಡ್ಡದು ಮಾಡಬೇಕು ಅಂತ ಹೋದರೆ ಎಷ್ಟಾಗಲ ಬೇಕಾದ್ರೂ ನೀವು ಮಾಡ್ಕೋತಾ ಹೋಗ್ಬೋದು. ಇದೇ ಟೈಪಲ್ಲೇ ವೈಟ್ ಹಾಕ್ಕೊಂಡು ಇವಾಗ ಗ್ರೀನ್ ಹಾಕ್ತಾ ಇದ್ದೀನಿ. ವೈಟ್ ಪಕ್ಕ ಗ್ರೀನ್ ಅಂದರೆ ನಿಮ್ಮದು ನೆಲ ಯಾವ ಕಲರ್ ಇರುತ್ತೋ ಅದ್ರ ಮೇಲೆ ನಿಮ್ಮ ಕಲರ್ನ ಡಿಪೆಂಡ್ ಮಾಡಿಕೊಂಡು ಹಾಕ್ಕೋಬೋದು, ಅದಕ್ಕೆ ಅಡ್ಜಸ್ಟ್ ಆಗೋ ಹಾಗೆ. ಇವಾಗ ಕಪ್ಪು ಇರೋದ್ರಿಂದ ನಾನು ಈ ಥರ ಎಲ್ಲ ಬ್ರೈಟ್ ಕಲರ್ಸ್ ಹಾಕ್ತಾ ಇದ್ದೀನಿ. ಇವಾಗ ಈ ಸೈಡಿಗೆ ಮಾಡ್ಕೋತೀನಿ ಎಲ್ಲನೂ ಡಿಸೈನನ್ನು. ಇದು ಇದನ್ನು ಬ್ರೈಟ್ನೆಸ್ ಬರೋಕ್ಕೋಸ್ಕರ ವೈಟ್ದು
ಸ್ವಲ್ಪ ಚುಕ್ಕೆಗಳು ಹಾಕ್ಕೊಂಡು ಅದಕ್ಕೆ ಬ್ರೈಟ್ನೆಸ್ ಕೊಡ್ತಾ ಇದ್ದೀನಿ ಚಿತ್ರಕ್ಕೆ. ಆಮೇಲೆ ಫುಲ್ ಖಾಲಿ ಜಾಗ ಬಿಡಬಾರ್ದು, ಎಲ್ಲ ಫಿಲಪ್ ಮಾಡಬೇಕು. ಮತ್ತು ಇದಕ್ಕೆ ವೈಟು ಫಸ್ಟು, ನೆಕ್ಸ್ಟು ಪಿಂಕ್ ಹಾಕ್ತೀನಿ. ಈ ಎಳೆ ನಿಮಗೆ ಮೊದಲು ಹಾಕೋ ಎಳೆ ದಪ್ಪ ಆದರೂ ಪರವಾಗಿಲ್ಲ, ಸಣ್ಣ ಆದರೂ ಪರವಾಗಿಲ್ಲ, ಯಾವ ಥರ ಆದರೂ ನಿಮ್ಮೇನು ಹೆಚ್ಚಿಗೆ ಯೋಚನೆ ಮಾಡಬೇಕಾಗಿಲ್ಲ. ಬೆಟ್ಟಲ್ಲಿ ತಿದ್ದುತ್ತ ಅದನ್ನು ಸರಿ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಇವಾಗ ಮಧ್ಯದ ಬೆಟ್ಟಿನಲ್ಲಿ ಇದನ್ನು ತಿದ್ದುತ್ತಾ ಇದ್ದೀನಿ ನಾನು. ಈ ಜಾಗ ಇವಾಗ ಕಂಪ್ಲೀಟ್ ಆಗುತ್ತೆ, ಈ ಸೈಡ್ಗೆ ಕಂಪ್ಲೀಟ್ ಮಾಡಬೇಕಾಗತ್ತೆ ಸರ್. ಇವಾಗ ಈ ಸೈಡಿದ್ದೆಲ್ಲ ಮುಗಿದಿದೆ, ಇವಾಗ ಆ ಕಡೆ ಪೋರ್ಷನಲ್ಲಿ ತೊಗೊಳ್ಳೋಣಂತೆ. ಮತ್ತೆ ಅದನ್ನೇ ರಿಪೀಟ್ ಮಾಡಬೇಕಾಗತ್ತೆ. ವೈಟ್ ಫಸ್ಟು, ಸ್ವಲ್ಪ ದಪ್ಪಕ್ಕೆ ಹಾಕ್ಕೊಳ್ಳಿ, ಆವಾಗ ಎದ್ದು ಕಾಣಿಸತ್ತೆ ಡಿಸೈನು. ನಾವು ಇದೆಲ್ಲ ಅಂಗಡಿಯಿಂದ ಬಣ್ಣದ ರಂಗೋಲೆಗಳು ತಂದುಬಿಟ್ಟು ಬಿಳಿ ರಂಗೋಲೆ ಅದನ್ನು ಸೇರಿಸಿ ಇಟ್ಕೋತೀವಿ ಯಾವಾಗ್ಲೂ. ಕಾಮನ್ ಹಬ್ಬದಲ್ಲಿ ಬಣ್ಣ ಹಾಕ್ತಾರಲ್ಲ ಆ ರಂಗೋಲೆ ಪುಡಿನೇ ಸಾಕಾಗತ್ತೆ ಇದಕ್ಕೆಲ್ಲನೂ, ಅದೇ ಥರ ಹಾಕ್ಕೊಂಬಿಟ್ರೆ ಆಯಿತು. ಇಲ್ಲದೆ ಬರೀ ರಂಗೋಲೆಯಲ್ಲಿ ಹಾಕಕ್ಕೆ ಹೋದರೆ ಅದು ತುಂಬ ಮುದ್ದೆ ಬಿದ್ದುಬಿಡುತ್ತೆ, ಹೀಗೆ ಫ್ಲೋ ಆಗೋಲ್ಲ ನೀಟಾಗಿ. ಅದಕ್ಕೋಸ್ಕರ ನೀವು ರಂಗೋಲೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗಟ್ಟಿ ರಂಗೋಲೆನ. ಇವಾಗ ಹಳದಿ ಹಾಕ್ತಾ ಇದ್ದೀನಿ. ಎರಡೆರಡು ಸರ್ತಿ ಹಾಕ್ಕೊಂಬಿಟ್ರೆ ಮಧ್ಯ ಗ್ಯಾಪ್ ಬರೋಲ್ಲ, ಒಂದ್ರ ಮೇಲೊಂದು ಥಿಕ್ ವೈಟ್ ಬರುತ್ತೆ ಅವಾಗ. ಇವಾಗ ಮತ್ತೆ ಇದನ್ನು ಬೆಟ್ಟಲ್ಲಿ ತಿದ್ದುತ್ತಾ ಹೋಗಬೇಕು. ನೀವು ತಿದ್ದಿದಂಗೂ ಎಲ್ಲ ಕಲರು ಒಟ್ಟಿಗೆ ಮಿಕ್ಸ್ ಆಗಿ ಕಾಣಿಸತ್ತೆ ನಿಮ್ಗೆ. ಆಮೇಲಿಂದ ಲಾಸ್ಟಲ್ಲಿ ವೈಟ್ ಹಾಕ್ಕೊಂಡಿದ್ರೆ ವೈಟ್ ಎದ್ದು ಕಾಣುತ್ತೆ ಯಾವಾಗ್ಲೂ. ಇವಾಗ ಡೈಮಂಡ್ ಹಾಕ್ಕೊಳ್ಳೋಣ. ನೀವು ಇದನ್ನೆಲ್ಲ ದೊಡ್ಡ ದೊಡ್ಡ ದೀಪದ ಸುತ್ತಲೂ ಹಾಕ್ಕೋಬೋದು, ಬಾಳೆ ಎಲೆ ಸುತ್ತಲೂ ಹಾಕ್ಬೋದು, ಏನಾದ್ರು ಕಳಶಗಳಿಟ್ಟರೆ ದೇವ್ರಿಗೆ ಸ್ಟ್ರೈಟಾಗಿ ಹಾಕಿದ್ರೆ ದೇವ್ರ ಹತ್ರ ಉದ್ದಕ್ಕೂ ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು. ನಿಮ್ಗೆ ಯಾವ ಥರ ಬೇಕಾದ್ರೂ ಒಟ್ಟಿನಲ್ಲಿ ಡಿಸೈನು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರನೇ ಮೂರು ಕಲರು ನಾಲ್ಕು ಕಲರ್ ಒಟ್ಟಿಗೆ ಹಾಕ್ಕೊಂಡು ಎಳೆದ್ಬಿಟ್ರೆ ಬರುತ್ತೆ ಒಟ್ಟಿಗೆ. ಡಿಸೈನ್ ಏನೋ ಕಂಪ್ಲೀಟ್ ಆಗಿದೆ. ಇವಾಗ ಎಲ್ಲೆಲ್ಲಿ ಗ್ಯಾಪ್ ಕಾಣುತ್ತೆ ಅಲ್ಲೆಲ್ಲ ಈ ವೈಟ್ ಚುಕ್ಕೆಗಳಿಂದ ಸರಿ ಮಾಡಿಬಿಡ್ಬೋದು. ಇವೆಲ್ಲ ಗ್ಯಾಪ್ಗಳನ್ನು ಫಿಲಪ್ ಮಾಡೋಕ್ಕೋಸ್ಕರ ಈ ಥರ ಡಿಸೈನ್ ಅಷ್ಟೇ. ಈ ರೌಂಡುಗಳು ಗೀಟುಗಳು ಯಾವತ್ತೂ ನಿಮಗೆ ಗ್ಯಾಪ್ ಫಿಲಪ್ ಮಾಡೋಕ್ಕೆ ಇಟ್ಕೋಬೋದು. ನಾವು ಡಿಸೈನ್ ಒಂದೇ ಸಮ ಎಲ್ಲೂ ಟ್ರೇಸ್ ಮಾಡ್ಕೊಂಡಿರೋಲ್ಲ ಏನಿಲ್ಲ, ಅದರಿಂದ ಹೇಗಾದರೂ ಬಂದಿರುತ್ತೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರುತ್ತೆ. ಆ ಹೆಚ್ಚು ಕಡಿಮೆ ಗ್ಯಾಪ್ಗಳಿಂದ ಈ ಥರ ಇದರೊಳಗೆ ಫಿಲಪ್ ಮಾಡ್ಕೊಂಬಿಡ್ಬೋದು ನೀವು. ಇಲ್ಲಿ ಸ್ವಲ್ಪ ಹತ್ತಿರ ಬಂದಿದ್ದರಿಂದ ನಾನು ಎರಡೆರಡೇ ರೌಂಡ್ ಹಾಕ್ಕೊಂಡಿದ್ದೀನಿ. ಇವಾಗ ಶೇಡಿಂಗ್ ರಂಗೋಲೆ ಮುಗಿದಿದೆ. ಮಧ್ಯ ಗ್ಯಾಪಲ್ಲಿ ಬೇಕಾದ್ರೆ ನೀವೊಂದು ನವಿಲು ಆ ಥರ ಏನಾದ್ರು ಊದಿನ ಕಡ್ಡಿ ಸೆಕ್ಸೋ ಅಂಥ ಒಳ್ಳೆ ಪದಾರ್ಥಗಳನ್ನು ಇಡ್ಬೋದು. ಎಲ್ಲ ಸೈಡಲ್ಲೂ ಬೇಕಾದರೂ ಇಡ್ಬೋದು. ನೋಡಿದ್ರಲ್ಲ ಇವಾಗ ಶೇಡಿಂಗ್ ರಂಗೋಲೆ ಹೇಗೆ ಹಾಕ್ಬೋದು ಅಂತ. ಇದನ್ನು ಮದುವೆ ಮನೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಹಾಕ್ಬಿಟ್ಟು ನೀವು ಒಂದು ಸರ್ತಿ ಪ್ರಯತ್ನ ಮಾಡಿ ನೋಡಿ. ಬೇಗ ಬೇಗನೂ ಹಾಕ್ಬೋದು, ಕಲರ್ಫುಲ್ಲಾಗೂ ಇರುತ್ತೆ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.